ಈಗ ನಾನು ತೋರ್ಸಕ್ ಹೊರಟಿರೋದು ಏನನ್ನ ಅಂದ್ರೆ, ಗೊಬ್ಬರ ತೋಟದಲ್ಲಿ ಯಾವ ರೀತಿ ಗೊಬ್ಬರನ, ಸ್ವಯಂ ಗೊಬ್ಬರನ ಯಾವ ರೀತಿ ತಯಾರಿಕೆ ಮಾಡ್ತಾರೆ, ತೋಟ ಇಷ್ಟೊಂದು ದೊಡ್ಡ ತೋಟಕ್ಕೆ ಯಾವ ರೀತಿ ಗೊಬ್ಬರನ ಲೋಡ್ಗಟ್ಟಲೆ ಓಡಿಸ್ಕೊಳಕ್ಕೂ ಆಗಲ್ಲ. ಯಾಕಂದರೆ ಒಂದು ಲೋಡು ಗೊಬ್ಬರ 2,500, 3,000, 4,000 ಆ ಥರ ಇರೋದರಿಂದ ಗೊಬ್ಬರಗಳನ್ನ ಓಡಿಸ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಈಗ ತೋಟದಲ್ಲಿರುವಂತಹ ಗಿಡ, ಮರ, ಎಲೆ, ಸೌದೆ, ಸೊಪ್ಪು ಇವುಗಳಿಂದ ಎಲೆಗಳನ್ನು ವಿಂಗಡಿಸಿ ಅದಕ್ಕೆ ಈ ರೀತಿ ಒಂದು ತೊಟ್ಟಿ ನೋಡ್ತಾ ಇದ್ದೀರಾ, ನಾನು ಹಿಂದೆ ಈ ರೀತಿಯ ಒಂದು ತೊಟ್ಟಿನ ಕಟ್ಕೊಂಡು